ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪರಿಸರ ಅಂದ ಮೇಲೆ ನಮ್ಮ ಮನದಲ್ಲಿ ಮೂಡೋದು ಹಸಿರು ಆ ಹಸಿರೆ ನಮಗೆ ಉಸಿರನ್ನು ನೀಡ್ತಾ ಇರೋದು ಜೂನ್ ಐದರಂದು ವಿಶ್ವ ಪರಿಸರ ದಿನ ನಾವೆಲ್ಲ ಮನೆ ಮುಂದೆ ಒಂದು ಸಸಿ ನೆಟ್ಟು ನೀರುಣಿಸಿ ಪರಿಸರ ದಿನವನ್ನು ಆಚರಿಸ್ತೇವೆ ಆದ್ರೆ ಈ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಸೆಲೆಬ್ರಿಟಿಗಳು ಏನೆಲ್ಲ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಇನ್ನು ಪರಿಸರದ ವಿಷಯಕ್ಕೆ ಬರೋದಾದ್ರೆ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯ ದರ್ಶನ್ ಹೃದಯಕ್ಕೆ ತುಂಬಾ ಹತ್ತಿರ ಅಲ್ಲಿ ಪರಿಸರ ದಿನದ ಅಂಗವಾಗಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ಯುವ ಜನರಿಗೆ ಮಾದರಿಯಾದರು ನಮ್ಮ ಡಿ ಬಾಸ್ ಬಿಟ್ರೆ ಇನ್ಯಾವ ಸೆಲೆಬ್ರಿಟಿಗಳು ಪರಿಸರ ದಿನದಂದು ಏನ್ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಸ್ಯಾಂಡಲ್ವುಡ್ನ ಯುವರಾಜ ನಿಖಿಲ್ ಸ್ವಾಮಿ ರಾಮನಗರದ ತಮ್ಮ ಫಾರ್ಮ್ ಹೌಸ್ನಲ್ಲಿ ತಂದೆಯೊಂದಿಗೆ ಗಿಡ ನೆಟ್ಟರು ಇನ್ನು ಪಕ್ಕದ ಟಾಲಿವುಡ್ನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಕೂಡ ತಮ್ಮ ಮನೆಯಂಗಳದಲ್ಲಿ ನೆಟ್ಟು ನೀರುಣಿಸಿ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಅದೇ ಟಾಲಿವುಡ್ನ ಹಾಟ್ ಅಂಡ್ ಬ್ಯೂಟಿ ಸ್ಟಾರ್ ನಮಿತಾ ತಮ್ಮ ಮನೆಯ ತಾರಸೆಯನ್ನು ಟೆರೆಸ್ ಫಾರ್ಮಿಂಗ್ ಆಗಿ ಬದಲಾಯಿಸಿದ್ದಾರೆ ಅವರು ಬೆಳೆದ ತರಕಾರಿಯ ಫಲವನ್ನು ಕೊಯ್ಯೋದ್ರ ಮೂಲಕ ಪರಿಸರ ದಿನ ಆಚರಿಸಿ ಮಹಡಿಯಲ್ಲೂ ತರಕಾರಿ ಬೆಳೆಯುವುದು ಸಾಧ್ಯ ಎಂದು ತಮ್ಮ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ತುಪ್ಪದ ಬೆಡಗಿ ರಾಗಿಣಿ ಲಾಕ್ಡೌನ್ ಸಮಯದಲ್ಲಿ ಜನರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಮನೆಯ ಬಳಿ ಒಂದು ಮಾವಿನ ಸಸಿಯನ್ನು ನೆಡುವುದರ ಮೂಲಕ ಪರಿಸರ ದಿನಾಚರಣೆ ಆಚರಿಸಿದರು ಮತ್ತೊಬ್ಬ ಮಾದಕ ನಟಿ ಸಂಜನಾ ಗರ್ಲಾನಿ ತೆಂಗಿನ ಗರಿಯನ್ನು ಹೊದ್ದುಕೊಂಡಿರುವ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಪರಿಸರವೇ ನಮಗೆ ರಕ್ಷೆ ಎಂದು ಬಿಂಬಿಸಿದ್ದಾರೆ ಇನ್ನು ನಮ್ಮ ಮಂಗಳೂರು ಬೆಡಗಿ ಶಿಲ್ಪಾ ಶೆಟ್ಟಿ ಏನು ಹೇಳಿದ್ದಾರೆ ಗೊತ್ತಾ ಲಾಕ್ಡೌನ್ನಲ್ಲಿ ನಾವೆಲ್ಲ ಮನೆಯೊಳಗಿದ್ದು ಪರಿಸರದ ವ್ಯವಸ್ಥೆಗೆ ವಿಶ್ರಾಂತಿ ನೀಡಿದ್ದೇವೆ ನೀವು ವೈಯಕ್ತಿಕವಾಗಿ ಗಿಡಮರಗಳನ್ನು ಬೆಳೆಸೋಕೆ ಆಗಲಿಲ್ಲವೆಂದಾದರೂ ಅದನ್ನು ಉಳಿಸಿ ಬೆಳೆಸೋರ ಧ್ವನಿಯಾಗಿ ಎಂದು ಒಂದೊಳ್ಳೆ ನಗುವಿನಿಂದ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಫೋಟೋವನ್ನು ಹಂಚಿಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಸೆಲೆಬ್ರಿಟಿಗಳು ಹೇಗೆ ಬ್ಯುಸಿಯಾಗಿದ್ದಾರೆ ಅಂತ ನಾವು ಕೂಡ ಇನ್ನು ಮುಂದೆ ಪರಿಸರದ ವಿಚಾರದಲ್ಲಿ ತುಂಬಾ ಕಾಳಜಿಯನ್ನು ತೋರಿಸೋಣ ಅದರ ಮೂಲಕ ಪ್ರಕೃತಿಯನ್ನು ಕಾಪಾಡೋಣ ಸಮಾಜವನ್ನು ಆರೋಗ್ಯವಾಗಿಡೋಣ ನಮಸ್ಕಾರ